ನಾನಂತೂ ಈಗಾಗಲೇ ತಮಗೆ ಗೊತ್ತಿದೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ. ಆದರೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂದರೆ ನರೇಂದ್ರ ಮೋದಿಜಿಯವರು ನನಗೆ ಕೊಟ್ಟಿರುವಂಥ ಗೌರವ ಸ್ಥಾನಮಾನಗಳು ಇದನ್ನು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದುಕಿನ ಕೊನೆ ಉಸಿರಿರುವವರೆಗೂ ಬಿ ಜೆ ಪಿಯನ್ನು ಕಟ್ಟೋದಕ್ಕೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಆ ಬಗ್ಗೆ ಯಾವುದೇ ಸಂಶಯ ಬೇಡ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ನಾನು ಎಲ್ಲೂ ಮಧ್ಯದಲ್ಲಿ ಮಾತನಾಡಿರಲಿಲ್ಲ. ಕೊನೆಯದಾಗಿ ನಾನು ಮಾತನಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ ನಾಳೆ ಅಧಿವೇಶನ ಮುಗಿದ ಮೇಲೆ ಮತ್ತೊಮ್ಮೆ ನಾನು ಒಳಗಡೆ ಬರೋ ಪ್ರಶ್ನೆ ಇಲ್ಲ, ಯಾಕೆಂದರೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಅದರಿಂದ ಇವತ್ತು ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಈ ಭಾಗದ ನಮ್ಮ ಶಾಸಕರು ಆತ್ಮವಿಶ್ವಾಸದ ಓಡಾಟ ಮಾಡಿ ಭಾಳ ಜನ ಆ ಭಾಗದಲ್ಲಿರುವಂಥವ್ರು ನಮ್ಮ ಜೊತೆಗೆ ಬರೋಕ್ಕೆ ಸಿದ್ಧ ಇದ್ದಾರೆ. ನೀವು ವಿಶ್ವಾಸದ ಇದ್ದರೆ ಅವರೆಲ್ಲರನ್ನು ಜೊತೆಗೆ ತಗೊಂಡು ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ಬಿ ಜೆ ಪಿನ ಅಧಿಕಾರಕ್ಕೆ ತರೋಣ ಅನ್ನೋ ಮಾತನ್ನು ಹೇಳ್ತಾ ಈ ವಿಶೇಷವಾದ ಸಂದರ್ಭದಲ್ಲಿ ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ ಒಂದು ರೀತಿ ವಿದಾಯ ಇದು. ನಾನು ಇನ್ ಮತ್ತೆ ಸದನದ ಒಳಗಡೆ ಬರೋ ಪ್ರಶ್ನೆ ಇಲ್ಲ. ಇಲ್ಲ, ನಾಡಿದ್ದು ಮಾನ್ಯ ಅಧ್ಯಕ್ಷರೇ ಅವರ ಯಡಿಯೂರಪ್ಪನವರು ತಿರಿತನ ಸದನಕ್ಕೆ ಬೇಕಾಗಿದೆ. ಇಲ್ಲ, ಅದಕ್ಕೆ ನಾನೇ ಹೇಳ್ತೀನಿ ಮಾಡೋರಂತೆ ಇವತ್ತು ಬೇಡ. ಇಲ್ಲ, ನಾಡಿದ್ದು ಇದೆ ಅದು, ಆ ರೀತಿ ನೀವು ಮತ್ತೆ ಮಾತಾಡಬೇಕು. ನಾಡಿದ್ದು ನಾವು ಮಾತಾಡಿಸ್ತೀವಿ. ಅದೇ ನಾಡಿದ್ದು ಮಾನ್ಯ ಅಧ್ಯಕ್ಷರೇ ಸಾಹೇಬರ ಅನುಭವ ಎಲ್ಲ ಈ ಸದನಕ್ಕೆ ಬೇಕಾಗಿದೆ. ಅವ್ರು ಅಂತವ್ರು ಆರ್ಸ್ ಬರಬೇಕು, ಚುನಾವಣೆ ನಿಲ್ಲಿ ಅಂತಾನೆ ನಾವು ಅವರ ಹೇಳಿ ಏನು ನಾವು ಕೇಳಿ ಶಿವಲಿಂಗೇಗೌಡ್ರೆ ಬರ್ಬೇಕು, ಗೆದ್ದು ಬರ್ಬೇಕು, ನಿಮ್ಮ ಸಹಕಾರ ಬೇಕು, ಕೇಳೋಣ, ನಿಮ್ಮ ಅನುಭವ ಬೇಕು, ನೀವು ದಯಮಾಡಿ ನಿಲ್ಬೇಕು ಚುನಾವಣೆಗೆ. ಸರ್ ಡೆಲ್ಲಿ ಅವ್ರ ಮಾತು ಕೇಳಿ, ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ನಿಲ್ಬೇಕು, ನಾವು ಒತ್ತಾಯ ಮಾಡ್ತೀವಿ, ನೀವು ನಿಲ್ಬೇಕು ದಯಮಾಡಿ. ಒಂದ್ ನಿಮಿಷ ಕೇಳ್ರಿ, ಸನ್ಮಾನ್ಯ ಮುಖ್ಯಮಂತ್ರಿ ಕೇಳ್ರಿ. ಇವತ್ತೇನು ಸರ್ಕಾರಿ ನೌಕರರು ಸೆವೆಂತ್ ಪೇ ಕಮಿಷನ್ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತಿರುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು, ಮಾಡಲೇಬೇಕಾದಂಥ ಕೆಲಸ. ಅವರು ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಇವತ್ತು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಜಾರಿಗೆ ತರ್ತೇವೆ ಅನ್ನೋ ಮಾತನ್ನು ಹೇಳಬೇಕು ಮುಖ್ಯಮಂತ್ರಿಗಳು. ಅದರ ಮೂಲಕ ರಾಜ್ಯದಲ್ಲಿರುವ ಸರ್ಕಾರಿ ನೌಕರರು ಸತ್ಯಾಗ್ರಹ ಚಳುವಳಿಗೆ ಇಳಿಯದಂತೆ ನೋಡಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾಡ್ತೇನೆ.